assessment of individuals. First let us see set off and carry forward of losses. Introduction Income is computed under five different heads of income. One can easily find out gross total income if incomes under each head from each source is positive. Problems however, arise if there is a loss,

ಪಾಸಿಟಿವ್ ಆನ್ಸರ್ ಇದ್ರೆ ಅಂದ್ರೆ ಆರಾಮಾಗಿ ನೀವು ಟೋಟಲ್ ಮಾಡ್ಬಿಟ್ಟು ಇವಾಗ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಒಂದು ಐವತ್ ಸಾವಿರ ಇದೆ ಹೌಸ್ ಪ್ರಾಪರ್ಟಿ ಒಂದು ಇಪ್ಪತ್ತು ಸಾವಿರ ಎಲ್ಲ ಆ್ಯಡ್ ಮಾಡ್ಬಿಟ್ಟು ಇಷ್ಟು ಜಿ ಟಿ ಐ ಅಂತ ಹೇಳ್ಬಿಡ್ತೀರಾ ಅಲ್ವಾ ಲಾಸ್ ಆಗಿದ್ರೆ ಯಾವ್ದ್ರಲ್ಲಾದ್ರೂ ನೆಗೆಟಿವ್ ಆನ್ಸರ್ಸ್ ಇದ್ರೆ ಇವಾಗ ಐದು ಸೋರ್ಸ್ ಆಫ್ ಇನ್ಕಮ್ ಇದೆ ಅದರಲ್ಲಿ ಯಾವ್ದ್ರಲ್ಲ ಒಂದು ಎರಡರಲ್ಲಿ ಲಾಸ್ ಆಗಿದೆ ಮೂರರಲ್ಲಿ ಪಾಸಿಟಿವ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡೋದು ಓಕೆ ಸೊ ಅದನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೆಂಗ್ ಸೆಟ್ ಆಫ್ ಮಾಡೋದು ಕ್ಯಾರಿ ಫಾರ್ವರ್ಡ್ ಮಾಡೋದು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನೋಡ್ತೀನಿ ಏನೋ ಬೈ ಚಾನ್ಸ್ ಲಾಸ್ ಆಯ್ತು ಯಾವ್ದೋ ಒಂದ್ ಹೆಡ್ ಅಲ್ಲಿ ಫೈವ್ ಹೆಡ್ಸ್ ಒಂದ್ ಹೆಡ್ ಅಲ್ಲಿ ಲಾಸ್ ಆಗಿದೆ ನೆಗೆಟಿವ್ ಆನ್ಸರ್ ಇದೆ ಸೊ ಅದನ್ನ ಏನ್ ಮಾಡ್ಬೋದು ಹೆಂಗ್ ಮಾಡ್ಬೋದು ರೂಲ್ಸ್ ಇದೆ ಆಯ್ತಾ ಸೊ ಆ ರೂಲ್ಸ್ ಅನ್ನ ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ಳೋಣ ಆ ರೂಲ್ಸ್ ಎಲ್ಲಾನು ನಿಮ್ಗೆ ಸೆಕ್ಷನ್ ಸೆವೆಂಟಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಹಿಡಿದಾರೆ ಸೊ ಅದರಲ್ಲಿ ಇದರಲ್ಲಿ ಬರೀ ಥಿಯೋರಿ ಮಾತ್ರ ನಾವು ಈ ಪ್ರಾಬ್ಲಮ್ ಈ ಚಾಪ್ಟರ್ ಅಲ್ಲಿ ನೋಡ್ತೀವಿ ಇದು ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಸೊ ನೆಕ್ಸ್ಟ್ ಮೀನಿಂಗ್ ಆಫ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ Set ಆಫ್ ಆಫ್ so, of losses ಫಸ್ಟ್ ಸೆಟ್ ಆಫ್ ಆಫ್ ಲಾಸಸ್ ಮೀನ್ಸ್ ಸೆಟ್ಟಿಂಗ್ ಆಫ್ ಲಾಸಸ್ ಅಗೇನ್ಸ್ಟ್ ಇನ್ಕಮ್ ಆಫ್ ದಿ ಸೇಮ್ ಇರ್ ಸೆಟ್ ಆಫ್ ಆಫ್ ಲಾಸಸ್ ಅಂತ ಹೇಳಿದ್ರೆ ಈ ವರ್ಷ ಆಗುವಂತ loss ನ ಇದೇ ವರ್ಷ ಬರುವಂತ ಇನ್ಕಮ್ ಅಲ್ಲಿ ಕಳಕೊಂಡ್ರೆ ಸೆಟ್ ಆಫ್ ಅಂತ ಹೇಳ್ತೀವಿ ಓಕೆ ನಾವು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತಂದ್ರೆ ಏನು ಇಫ್ ಎನಿ ಲಾಸ್ ನಾಟ್ ಬಿ ಸೆಟ್ ಆಫ್ ಫುಲ್ಲಿ ಇನ್ ದ ಇಯರ್ ಇನ್ ವಿಚ್ ದೇ ಅಕರ್ ದೆನ್ ಸಚ್ ಲಾಸಸ್ ಆರ್ ಕ್ಯಾರಿ ಫಾರ್ವರ್ಡ್ ಟು ಬಿ ಸೆಟ್ ಆಫ್ ಇನ್ ಸಬ್ಸಿಕ್ವೆಂಟ್ ಇಯರ್ಸ್ ಇವಾಗ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ವರ್ಷ ಆಗುವಂತ ಲಾಸ್ ಅದೇ ವರ್ಷ ಬರುವಂತ ಇನ್ಕಮ್ ಅಲ್ಲಿ ಕಳಿಯಕ್ ಆಗ್ತಾ ಇಲ್ಲ ಸೊ ಅವಾಗ ಏನ್ ಮಾಡ್ತೀವಿ ಮುಂದಿನ ವರ್ಷ ಕಳ್ಕೊಳ್ಳೋಣ ಅಂತ ಹೇಳಿ ಕ್ಯಾರಿ ಫಾರ್ವರ್ಡ್ ಮಾಡ್ತೇವಿ ತರ ಮಾಡೋದನ್ನ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ಹೇಳ್ತೀವಿ ಓಕೆ ಆಮೇಲೆ ಕ್ಲಿಯರ್ ಸೆಟ್ ಆಫ್ ಆಫ್ ಲಾಸಸ್ ಅಂತ ಹೇಳಿದ್ರೆ ಲಾಸ್ ಆಗುವಂತದ್ದು ಅದೇ ವರ್ಷ ಬರುವಂತ ಇನ್ಕಮ್ ಅಲ್ಲಿ ಕಳ್ಕೊಂಡ್ರೆ ಸೆಟ್ ಆಫ್ ಆಫ್ ಲಾಸಸ್ ಇವಾಗ ಆ ವರ್ಷ ಕಳಿಯಕ್ ಆಗ್ತಾ ಇಲ್ಲ ಇನ್ಕಮ್ ಅಲ್ಲಿ ಇನ್ಕಮ್ ಕಡಿಮೆ ಇದೆ ಲಾಸ್ ಜಾಸ್ತಿ ಇದೆ ಅಥವಾ ಬೇರೆ ಏನೋ ರೀಸನ್ ಇದೆ ಕಳೆಯಕ್ ಆಗ್ತಾ ಇಲ್ಲ ಈಗ ಬೇರೆ ಏನೋ ಇನ್ಕಮ್ ಕಡಿಮೆ ಇದ್ದು ಲಾಸ್ ಜಾಸ್ತಿ ಇದೆ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದಾಗ ಮುಂದಿನ ವರ್ಷ ಕಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅದನ್ನ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ಓಕೆ ನಾವ್ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಇಂಟ್ರಾ ಹೆಡ್ ಅಂಡ್ ಇಂಟರ್ ಸೋರ್ಸ್ ಅಡ್ಜಸ್ಟ್ಮೆಂಟ್ ಇಂಟ್ರಾ ಹೆಡ್ ಅಂತಂದ್ರೆ ಏನು If the net result for any assessment year in respect of any source under any head of income is a loss, the assessor is entitled to have the amount of such loss set off against his income from any other source under the same head of income for the same assessment year. For example, business a and business b there are two businesses while business a returns an income of rupees 3 lakhs and business b results in a loss of rupees 1 lakh in this case loss of rupees 1 lakh can be set off against the income of 3 lakhs from business a this is called intra-ed adjustment ಓಕೆ ಅದರ್ವೈಸ್ ವಿ ಕಾಲ್ ಇಟ್ ಆಸ್ ಇಂಟರ್ ಸೋರ್ಸ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ ಸೋರ್ಸ್ ಅಂತಂದ್ರೆ ಏನು ಒಂದು ಹೆಡ್ ಇವಾಗ ಫೈವ್ ಹೆಡ್ಸ್ ಆಫ್ ಇನ್ಕಮ್ ಅಂತ ಹೇಳಿದೆ ಅಲ್ವಾ ಇದರಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ದರ್ ಆರ್ ನೋ ಚಾನ್ಸಸ್ ಆಫ್ ಗೆಟಿಂಗ್ ಲಾಸಸ್ ಲಾಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಬಿಟ್ಬಿಡಿ ಬೇರೆ ಹೆಡ್ಸ್ ಲೈಕ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದರಲ್ಲೆಲ್ಲ ಲಾಸ್ ಆಗೋದಕ್ಕೆ ಚಾನ್ಸ್ ಇದೆ ಓಕೆ ಸೊ ಈ ತರ ಇದ್ದಾಗ ಅಲ್ಲಿ ಆಗುವಂತ ಲಾಸ್ ಅನ್ನ ಅದೇ ಹೆಡ್ ಅಲ್ಲಿ ಕಳ್ಕೊಂಡ್ರೆ ಅವಾಗ ಏನಂತ ಹೇಳ್ತೀವಿ ಅಂದ್ರೆ ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ ಸೋರ್ಸ್ ಅಡ್ಜಸ್ಟ್ಮೆಂಟ್ ಇವಾಗ ಹೌಸ್ ಪ್ರಾಪರ್ಟಿ ಒಂದ್ ಮೂರು ಹೌಸ್ ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳಿ ಒಂದ್ ಎರಡು ಹೌಸ್ ಪ್ರಾಪರ್ಟಿನಲ್ಲಿ ಪ್ರಾಫಿಟ್ ಆಗಿದೆ ಇನ್ಕಮ್ ಬಂದಿದೆ ಇನ್ನೊಂದು ಹೌಸ್ ಪ್ರಾಪರ್ಟಿಯಿಂದ ಲಾಸ್ ಆಗಿದೆ ನೀವು ಈಗಾಗಲೇ ಮಾಡಿದಿರ ಹೌಸ್ ಪ್ರಾಪರ್ಟಿನ ಯೂಶ್ವಲ್ ಆಗಿ ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ಲಾಸ್ ಅಲ್ಲೇ ಹೋಗುತ್ತೆ ಅದು ಬೇರೆ ಲೆಟ್ಔಟ್ ಪ್ರಾಪರ್ಟಿನಲ್ಲಿ ಇನ್ಕಮ್ ಬಂದಿರುತ್ತೆ ಸೊ ಸೆಲ್ಫ್ ಆಕ್ಯುಪೈಡ್ ಏನ್ ಮಾಡ್ತೀವಿ ಬೇರೆ ಬಂದರೆ ಹೌಸ್ ಬೇರೆ ಹೌಸ್ ಇಂದ ಬಂದಿರುವಂತ ಇನ್ಕಮ್ ಅಲ್ಲಿ ಕಳ್ಕೊಂಡು ಇಷ್ಟು ಟ್ಯಾಕ್ಸ್ ಮಾಡಬೇಕು ಅಂತ ಹೇಳ್ತೀವಲ್ವಾ ದಟ್ ಈಸ್ ಇಂಟ್ರಾ ಎಡ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ ಸೋರ್ಸ್ ಅಡ್ಜಸ್ಟ್ಮೆಂಟ್ ಆ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಇಂಟ್ರಾ ಅದರಲ್ಲೇ ಮಾಡುವಂತ ಆ ಹೆಡ್ ಒಳಗಡೆನೆ ಮಾಡ್ಬೇಕು ಇವಾಗ ಬಿಸ್ನೆಸ್ ಎರಡು ಬಿಸ್ನೆಸ್ ಇದೆ ಇಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್ ಬಿಸ್ನೆಸ್ ಎ ಬಿಸ್ನೆಸ್ ಬಿ ಇದೆ ಬಿಸ್ನೆಸ್ ಏನಲ್ಲಿ ಮೂರ್ ಲಕ್ಷ ಪ್ರಾಫಿಟ್ ಆಗಿದೆ ಬಿಸ್ನೆಸ್ ಬಿ ನಲ್ಲಿ ಒಂದ್ ಲಕ್ಷ ಲಾಸ್ ಆಗ್ಬಿಟ್ಟಿದೆ ಸೊ ಇವಾಗ ಏನ್ ಮಾಡ್ಬೋದು ಬಿಸ್ನೆಸ್ ಬಿ ನಲ್ಲಿ ಬಂದಂತ ಲಾಸ್ ಒಂದ್ ಲಕ್ಷನ ಬಿಸ್ನೆಸ್ ಎ ನಲ್ಲಿ ಮೂರ್ ಲಕ್ಷ ಪ್ರಾಫಿಟ್ ಆಗಿರೋದ್ರಲ್ಲಿ ಕಳ್ಕೊಂಡ್ಬಿಡ್ತಾರೆ ಅವಾಗ ಬಿಸ್ನೆಸ್ ಪ್ರಾಫಿಟ್ ಎಷ್ಟ್ ಅಂತ ತೋರಿಸ್ತಾರೆ ಟೋಟಲ್ ಆಗಿ ಓವರ್ ಆಲ್ ಆಗಿ ಅಂದ್ರೆ ಎರಡ್ ಲಕ್ಷ ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಬೇಕಾಗತ್ತೆ ಓಕೆ ಈ ಮೂರು ಲಕ್ಷ ಪ್ರಾಫಿಟ್ ಆಗಿದೆ ಒಂದು ಲಕ್ಷ ಲಾಸ್ ಕಳ್ಕೊಂಡ್ಬಿಟ್ರೆ ಎರಡು ಲಕ್ಷ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕಟ್ಟೋದು ದಿಸ್ ಇಸ್ ಇಂಟ್ರಾ ಅದೇ ಹೆಡ್ ಅಲ್ಲಿ ಬಿಸ್ನೆಸ್ ಹೆಡ್ ಅಲ್ಲೇನೆ ಅಡ್ಜಸ್ಟ್ಮೆಂಟ್ ತಾಗಿತ್ತು ಅಥವಾ ಇಂಟರ್ ಸೋರ್ಸ್ ಅಂತಾನು ಹೇಳ್ತೇವೆ ಓಕೆ ಸೊ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿ ಸೆಟ್ ಆಫ್ ಮಾಡಿದ್ರೆ ವಿ ಕಾಲ್ ಎ ಆಸ್ ಇಂಟ್ರಾ ಹೆಡ್ ಅಥವಾ ಇಂಟರ್ ಸೋರ್ಸ್ ಅಡ್ಜಸ್ಟ್ಮೆಂಟ್ ಓಕೆ ನೆಕ್ಸ್ಟ್ ಒನ್

ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಲಾಸ್ ಆಯಿತು ಅದನ್ನ ಬೇರೆ ಹೆಡ್ಸ್ ಅಲ್ಲಿ ಕಳ್ಕೊಳ್ಬಹುದು ಅಂದ್ರೆ ನೀವು ನಮ್ಮ ಪಾಡಿಗೆ ಯಾವ್ದನ್ನು ಮಾಡಂಗಿಲ್ಲ ರೂಲ್ಸ್ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಪ್ರಾವಿಷನ್ಸ್ ಒಂದೊಂದಕ್ಕೂ ಪ್ರೊವಿಷನ್ಸ್ ಇದೆ ಯಾವ ತರ ಮಾಡ್ಬೇಕು ಸೆಟ್ ಆಫ್ ಗೇನ್ ರೂಲ್ ಇದೆ ಕ್ಯಾರಿ ಫಾರ್ವರ್ಡ್ ಗೇನ್ ರೂಲ್ ಇದೆ ಓಕೆ ಎಷ್ಟು ವರ್ಷ ಕ್ಯಾರಿ ಮಾಡಬಹುದು ಯಾವ ಹೆಡ್ ಅಲ್ಲಿ ಮಾತ್ರ ಕಳಿಬೇಕು ಅದನ್ನೆಲ್ಲಾನು ರೂಲ್ಸ್ ಇದೆ ಅದಕ್ಕೆ ಹೇಳಿದು ಪ್ರಾಫಿಟ್ ಆಗ್ಬಿಟ್ರೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಜಿ ಟಿ ಐ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀವಿ ಎಲ್ಲಾ ಪ್ರಾಫಿಟ್ನು ಆಡ್ ಮಾಡ್ಬಿಟ್ಟು ಇದಿಷ್ಟೇ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ಬಿಡ್ತೀವಿ ಲಾಸ್ ಆಯ್ತು ಅಂತಂದ್ರೆ ನಮ್ಮ ಇಷ್ಟಕ್ಕೂ ಇದ್ರಲ್ಲಿ ಲಾಸ್ ಆಗಿದೆ ಇನ್ನೊಂದ್ರಲ್ಲಿ ಇದೆ ಅದ್ರಲ್ಲಿ ಕಳೆದ್ಬಿಡೋಣ ಅಂತ ಹೇಳಕಾಗಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರೂಲ್ ಇದೆ ಸೆಕ್ಷನ್ ಸೆವೆಂಟಿಯಿಂದ ಇಂದ ಏಯ್ಟಿ ವರ್ಗಾನು ರೂಲ್ಸ್ ಇದೆ ಯಾವ ಹೆಡ್ ಯಾವ್ದ್ರಲ್ಲಿ ಕಳಿಬೇಕು ಕಳಿಯಕಾಗ್ಲಿಲ್ಲ ಅಂದ್ರೆ ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಎಷ್ಟು ವರ್ಷದವರೆಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಮತ್ತೆ ಯಾವ ಇದ್ರಲ್ಲೇ ಕಳಿಬೇಕು ಎಲ್ಲ ರೂಲ್ಸ್ ಇದೆ ಆ ಇಂಟರ್ ಅಡ್ಜ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಅಂದ್ರೆ ಒಂದ್ ಹೆಡ್ ಅಲ್ಲಿ ಬರುವಂತ ಲಾಸನ ಬೇರೆ ಹೆಡ್ಸ್ ಅಲ್ಲಿ ಕಳಿಯೋದಕ್ಕೆ ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ ಓಕೆ ಸೊ ನೆಕ್ಸ್ಟ್ ಪ್ರೊವಿಷನ್ಸ್ ಮಾಡ್ಬೇಕಂತಂದ್ರೆ ಅದನ್ನ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಬಟ್ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ಸೆಟ್ ಆಫ್ ಅಂದ್ರೆ ಏನು ಕ್ಯಾರಿ ಫಾರ್ವರ್ಡ್ ಅಂತಂದ್ರೆ ಏನು ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಏನು ಇಂಟರ್ನೆಟ್ ಅಡ್ಜಸ್ಟ್ಮೆಂಟ್ ಅಂತ ಅಂದ್ರೆ ಈ ನಾಲ್ಕರ ಮೀನಿಂಗ್ ಗೊತ್ತಿದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಪ್ರೊವಿಷನ್ಸ್ ಎಲ್ಲ ಹೇಳ್ತೀನಿ ಅವಾಗ ವಿಲ್ ಅಂಡರ್ಸ್ಟ್ಯಾಂಡ್ ಯಾವ್ದಕ್ಕೆ ಎಷ್ಟು ವರ್ಷ ಕೊಡಬೇಕು ಏನು ಅನ್ನೋದು ಅರ್ಥ ಓಕೆ ಥ್ಯಾಂಕ್ ಯು